ಸ್ನೇಹಿತರೆ, ಪ್ರತಿದಿನ ದೇವಸ್ಥಾನಕ್ಕೆ ಬರ್ತಿದ್ದ ಯುವತಿ ಮತ್ತು ಆ ದೇವಸ್ಥಾನದ ಪೂಜಾರಿ ನಡುವೆ ನಡೆದಂತಹ ಒಂದು ಸ್ವಾರಸ್ಯಕರ ಘಟನೆಯ ಬಗ್ಗೆ ಈ ವಿಡಿಯೋನಲ್ಲಿ ನಿಮಗೆಲ್ಲ ಹೇಳ್ತೀನಿ. ಆಂಧ್ರ ಪ್ರದೇಶದ ಚಂಪಲ್ಕಟ್ಟಿ ಎಂಬ ಏರಿಯಾನಲ್ಲಿ ಒಂದು ಗಣಪತಿ ದೇವಸ್ಥಾನ ಇತ್ತು. ಈ ದೇವಸ್ಥಾನಕ್ಕೆ ನವ್ಯ ಎಂಬ ಯುವತಿ ಪ್ರತಿನಿತ್ಯ ಬರುತ್ತಿದ್ದಳು. ದಿನಾಗಲೂ ದೇವಸ್ಥಾನ ಅಥವಾ ಪುಣ್ಯಸ್ಥಳಗಳಿಗೆ ಹೋಗುತ್ತಿದ್ದಾಗ ಅಲ್ಲಿರುವ ಪೂಜಾರಿ ಅಥವಾ ಅರ್ಚಕರು ನಮಗೆ ಚೆನ್ನಾಗಿ ಪರಿಚಯವಾಗುತ್ತಾರೆ. ಭಕ್ತರೊಬ್ಬರು ದಿನಾಗಲೂ ಬರೋದನ್ನು ಗಮನಿಸುವ ಪೂಜಾರಿಗಳು ಇವರು ಪರ್ಮನೆಂಟ್ ಆಗಿ ಬರ್ತಾರೆ ಅಂತ ತೀರ್ಥ ಕೊಡೋದು, ಪ್ರಸಾದ ಕೊಡೋದು, ಸ್ವಲ್ಪ ವಿಶೇಷವಾಗಿ ಪರ್ಮನೆಂಟ್ ಭಕ್ತರುಗಳನ್ನು ವಿಚಾರಿಸಿಕೊಳ್ಳುತ್ತಾರೆ. ಇದೇ ರೀತಿ ನವ್ಯ ತನ್ನ ಮನೆಯಿಂದ ಸ್ವಲ್ಪ ದೂರದಲ್ಲಿ ಇದ್ದಂತಹ ಗಣೇಶ ದೇವಸ್ಥಾನಕ್ಕೆ ಪ್ರತಿನಿತ್ಯ ಹೋಗಿ ಬರುತ್ತಿದ್ದಳು. ದೇವಸ್ಥಾನಕ್ಕೆ ಹೋಗುವಾಗ ಬರುವಾಗ ನವ್ಯ ಒಂದು ವಿಷಯ ಗಮನಿಸಿದಳು. ನವ್ಯ ತರಹವೇ ಒಂದು ಆಂಟಿಯರ ಮಹಿಳೆಯರ ಗುಂಪು ವಾರಕ್ಕೆ ಎರಡು ಬಾರಿ ಅಥವಾ ಮೂರು ಬಾರಿ ದೇವಸ್ಥಾನಕ್ಕೆ ಬರುತ್ತಾ ಇತ್ತು. ಆ ದೇವಸ್ಥಾನಕ್ಕೆ ಬರ್ತಿದ್ದ ಮಹಿಳೆಯರು ಪುರುಷರು ಎಲ್ಲರೂ ತಮ್ಮ ತಮ್ಮ ಮೊಬೈಲ್ ಫೋನ್ಗಳನ್ನು ಯೂಸ್ ಮಾಡುತ್ತಿದ್ದರು. ಸ್ನೇಹಿತರ ಜೊತೆ ಸಂಬಂಧಿಕರ ಜೊತೆ ಬರ್ತಾ ಇದ್ದ ಭಕ್ತರನ್ನು ನೋಡಿ ಈ ಆಂಟಿಯರ ಗುಂಪು ದೇವರ ದರ್ಶನ ಮಾಡಿದ ನಂತರ ದೇವಾಲಯದ ಆವರಣದಲ್ಲಿ ಕೂತು ತೆಂಗಿನಕಾಯಿ ಪ್ರಸಾದ ತಿನ್ನುತ್ತಾ ನಮ್ಮ ಅತ್ತೆ ಏನು ಮಾಡಿದ್ರು, ನಮ್ಮ ಮಾವ ಏನು ಹೇಳಿದ್ರು, ಪಕ್ಕದ ಮನೆಗೆ ಅವನು ಬಂದಿದ್ದ ಅವಳು ಬಂದಿದ್ಲು ಎಂದು ಕೆಲಸಕ್ಕೆ ಬರದ ವಿಷಯಗಳನ್ನು ಮಾತನಾಡುತ್ತಾ ದೇವಸ್ಥಾನಕ್ಕೆ ಬರೋ ಹುಡುಗಿಯರ ಬಗ್ಗೆ ತುಂಬ ಕೆಟ್ಟದಾಗಿ ಅವಳು ಫೋನ್ನಲ್ಲೇ ಮಾತಾಡ್ತಾನೆ ಇರ್ತಾಳೆ, ಯಾರ ಜೊತೆ ಸಂಬಂಧ ಇಟ್ಟುಕೊಂಡಿದ್ದಾಳೋ, ಈ ರೀತಿಯಾಗಿ ಆಂಟಿಯರ ಗುಂಪು ದೇವಾಲಯದ ಆವರಣದಲ್ಲಿ ಕೂತು ಅಶ್ಲೀಲ ವಿಷಯಗಳ ಬಗ್ಗೆ ಮಾತನಾಡುತ್ತಿದ್ದರು. ಇದನ್ನು ನವ್ಯ ಗಮನಿಸಿದ್ದಾಳೆ. ಅರೆ, ದೇವಸ್ಥಾನದಲ್ಲಿ ಕೂತು ಈ ಮಹಿಳೆಯರು ಅಕ್ರಮ ಸಂಬಂಧಗಳ ಬಗ್ಗೆ ಮಾತಾಡ್ತಾರಲ್ಲ, ಛೇ ಎಂದು ನವ್ಯ ತುಂಬ ಬೇಸರ ಮಾಡಿಕೊಂಡಳು. ಪ್ರತಿದಿನ ದೇವಸ್ಥಾನದಲ್ಲಿ ಮಹಿಳೆಯರ ಗುಂಪನ್ನು ನೋಡ್ತಿದ್ದಾಗೆ ನವ್ಯ ತಲೆ ತೆಗೆಸಿ ತನ್ನ ಪಾಡಿಗೆ ತಾನು ಹೊರಟು ಹೋಗುತ್ತಿದ್ದಳು. ಒಂದು ದಿನ ಮಾಮೂಲಿನಂತೆ ನವ್ಯ ದೇವಸ್ಥಾನಕ್ಕೆ ಬಂದಿದ್ದಾಳೆ. ಆಗ ದೇವಸ್ಥಾನದ ಬಾಗಿಲಿನಲ್ಲಿ ಅಚಾನಕ್ಕಾಗಿ ನವ್ಯಳ ಸ್ಕೂಲ್ಮೇಟ್ ರಾಕೇಶ ಸಿಗುತ್ತಾನೆ. ಹಾಯ್ ನವ್ಯ, ಹೇಗಿದ್ದೀರಾ, ಎಷ್ಟು ದಿನ ಆಯಿತು ನಿಮ್ಮನ್ನ ನೋಡಿ ಅಂತ ರಾಕೇಶ ನವ್ಯನ ಮಾತನಾಡಿಸಿದ್ದಾನೆ. ಇಬ್ಬರು ಮಾತಾಡುತ್ತಲೇ ದೇವಸ್ಥಾನದ ಒಳಗೆ ಬಂದಿದ್ದಾರೆ. ದೇವರ ದರ್ಶನ ಮಾಡಿ ಅರ್ಚಕರಿಗೂ ಇವನು ನನ್ನ ಕ್ಲಾಸ್ಮೇಟ್ ಎಂದು ನವ್ಯ ರಾಕೇಶ್ನ ಅರ್ಚಕರಿಗೆ ಪರಿಚಯ ಮಾಡಿಸಿಕೊಟ್ಟಿದ್ದಾಳೆ. ಚೆನ್ನಾಗಿದ್ದೀರಾ ಅಂತ ಮಾತಾಡಿಸಿ ಅರ್ಚಕರು ಗರ್ಭಗುಡಿ ಒಳಗೆ ಹೋಗಿದ್ದಾರೆ. ನಂತರ ಇಬ್ಬರು ತಮ್ಮ ತಮ್ಮ ಮನೆಗಳಿಗೆ ಹೋಗಿದ್ದಾರೆ. ಮಾರನೇ ದಿನ ಎಂದಿನಂತೆ ನವ್ಯ ಒಬ್ಬಳೆ ದೇವಸ್ಥಾನಕ್ಕೆ ಬಂದಿದ್ದಾಳೆ. ಪ್ರತಿದಿನ ಬೇರೆಯವರ ಬಗ್ಗೆ ಕೆಟ್ಟದಾಗಿ ಮಾತಾಡುತ್ತಿದ್ದ ಆಂಟಿಯರ ಗುಂಪು ಇಂದು ನವ್ಯ ಬಗ್ಗೆನೇ ಕೆಟ್ಟದಾಗಿ ಮಾತಾಡಲು ಶುರು ಮಾಡಿದೆ. ರೀ ನೋಡ್ರಿ, ಅಲ್ಲಿ ಏನು ಗೊತ್ತಿಲ್ಲದ ಮಳ್ಳಿಯ ರೀತಿ ಹೋಗ್ತಿದ್ದಾಳಲ್ಲ ಆ ಹುಡುಗಿ, ನಿನ್ನೆ ಯಾವನ್ನೋ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದಳು, ಮೋಸ್ಟ್ಲಿ ಅವಳ ಲವರ್ ಇರಬೇಕು. ಛೇ, ಏನು ಹೆಣ್ಣು ಮಕ್ಕಳಪ್ಪ, ಎಂಥ ಕಾಲ ಬಂತಪ್ಪ, ಹುಡುಗರ ಜೊತೆ ಎಲ್ಲೆಂದರಲ್ಲಿ ತಿರುಗಾಡ್ತಾರೆ, ಇಬ್ಬರ ಮಧ್ಯ ಎಲ್ಲ ಮುಗ್ದೋಗಿರುತ್ತೆ ಬಿಡಿ, ಈ ರೀತಿ ನವ್ಯಗೆ ಕೇಳಿಸುವಂತೆ ಹೆಸರು ಹೇಳದೆ ಮಹಿಳೆಯರ ಗುಂಪು ನವ್ಯ ಬಗ್ಗೆನೇ ಕೆಟ್ಟದಾಗಿ ಮಾತಾಡುತ್ತಿತ್ತು. ನವ್ಯಗೆ ಅವರು ತನ್ನ ಬಗ್ಗೆನೇ ಮಾತಾಡ್ತಿದ್ದಾರೆ ಅಂತ ಅರ್ಥ ಆಗಿತ್ತು. ನವ್ಯಗೆ ಸಿಕ್ಕಾಪಟ್ಟೆ ಕೋಪ ಬಂತು. ಹೋಗಿ ಅವರ ಮೇಲೆ ಜಗಳ ಮಾಡೋಣ, ಏನು ಒಬ್ಬ ಹುಡುಗ ಹುಡುಗಿ ಜೊತೆಯಲ್ಲಿ ಬಂದರೆ ಅವರ ಲವರ್ಸ್ ಅಂತ ಅರ್ಥನ, ಕೆಟ್ಟ ಕೆಲಸ ಮಾಡ್ತಾರೆ ಅಂತಾನ ಎಂದು ಬೈಬೇಕು ಅಂತ ಅನಿಸಿತ್ತು. ಆದರೆ ಅವರು ತನ್ನ ಹೆಸರು ಹೇಳಲಿಲ್ಲ. ಒಬ್ಬರ ಹತ್ತಿರ ಜಗಳ ಮಾಡಬಹುದು, ಇಬ್ಬರ ಹತ್ತಿರ ಜಗಳ ಮಾಡಬಹುದು, ಆದರೆ ಅಲ್ಲಿ ಒಂದು ದೊಡ್ಡ ಗುಂಪೆ ಇದೆ, ಹೇಗೆ ಅವರನ್ನೆಲ್ಲ ಎದುರಿಸೋದು ಎಂದು ಭಯಪಟ್ಟ ನವ್ಯ, ಅಪ್ಪ ಇನ್ನು ಮುಂದೆ ಈ ದೇವಸ್ಥಾನದ ಸಹವಾಸನೇ ಬೇಡ, ಇವತ್ತೇ ಲಾಸ್ಟ್, ಮತ್ತೆ ಯಾವತ್ತೂ ಕೂಡ ಈ ದೇವಸ್ಥಾನಕ್ಕೆ ಬರಬಾರ್ದು ಎಂದು ಡಿಸೈಡ್ ಮಾಡಿ ಕಣ್ಣೀರು ಹಾಕುತ್ತಲೇ ಕೊನೆ ಬಾರಿ ದೇವರ ದರ್ಶನ ಮಾಡಲು ನವ್ಯ ಹೋಗಿದ್ದಾಳೆ. ಅರ್ಚಕರು ನವ್ಯ ಅಳುತ್ತಿರೋದನ್ನು ಗಮನಿಸಿದ್ದಾರೆ. ಅರ್ಚಕರೇ, ಇವತ್ತು ಹಾಲಿನ ಅಭಿಷೇಕ ಮಾಡಿ, ನನಗೆ ಪ್ರಸಾದ ಕೊಡಿ, ಇವತ್ತೇ ಕೊನೆ, ಇನ್ಯಾವತ್ತೂ ನಾನು ಈ ದೇವಸ್ಥಾನಕ್ಕೆ ಬರೋದಿಲ್ಲ ಎಂದು ನವ್ಯ ಹೇಳಿದಳು. ಯಾಕೆ ತಾಯಿ, ಏನಾಯಿತು ನಿಮಗೆ, ಮನೆ ಖಾಲಿ ಮಾಡಿ ಬೇರೆ ಊರಿಗೆ ಹೋಗ್ತಿದ್ದೀರಾ ಎಂದು ಅರ್ಚಕರು ಕೇಳಿದ್ದಾರೆ. ಇಲ್ಲ ಸ್ವಾಮಿ, ನಿನ್ನೆ ನನ್ನ ಕ್ಲಾಸ್ಮೇಟ್ ರಾಕೇಶ ಸಿಕ್ಕಿದ್ದ, ಅವನ ಜೊತೆ ನಾನು ದೇವಸ್ಥಾನಕ್ಕೆ ಬಂದು ನಿಮಗೂ ಪರಿಚಯ ಮಾಡಿಸಿದ್ನಲ್ಲ, ಇವತ್ತು ಇದೇ ವಿಷಯವಾಗಿ ಯಾವಾಗಲೂ ಆವರಣದಲ್ಲಿ ಕೂತು ಬೇರೆಯವರ ಬಗ್ಗೆ ಕೆಟ್ಟದಾಗಿ ಮಾತಾಡುವ ಮಹಿಳೆಯರು ನನ್ನ ಬಗ್ಗೆನೇ ಇವತ್ತು ತುಂಬ ಕೆಟ್ಟದಾಗಿ ಮಾತಾಡುತ್ತಿದ್ದರು, ಅವರ ಮಾತುಗಳನ್ನು ಕೇಳಿ ನನಗೆ ತುಂಬ ದುಃಖವಾಯಿತು, ಹೀಗಾಗಿ ನಾನು ಇನ್ನು ಮುಂದೆ ದೇವಸ್ಥಾನಕ್ಕೆ ಬರಲ್ಲ ಎಂದು ನವ್ಯ ಹೇಳಿದಳು. ಆಗ ನವ್ಯಗೆ ಸಮಾಧಾನ ಮಾಡಿದ ಅರ್ಚಕರು, ಸರಿ ತಾಯಿ, ನಾನು ಈಗ ಒಂದು ಉಪಾಯ ನಿನಗೆ ಹೇಳ್ತೀನಿ, ಅದನ್ನು ಪ್ರಯೋಗ ಮಾಡಿ ನೋಡು, ಆಮೇಲೆ ಕೂಡ ನಿನಗೆ ದೇವಸ್ಥಾನಕ್ಕೆ ಬರೋದು ಇಷ್ಟವಿಲ್ಲ ಅಂದರೆ ನಿನಗೆ ಬಿಟ್ಟಿದ್ದು ಎಂದು ಹೇಳಿದ ಅರ್ಚಕರು ಹೀಗೆ ಹೇಳಿದರು. ಒಂದು ಗಾಜಿನ ಪಾತ್ರೆ ತಗೊಂಡು ಅದರ ತುಂಬ ನೀರು ಹಾಕಿ ಅದನ್ನು ತಗೊಂಡು ಬಂದು ಅದರಿಂದ ಒಂದು ಹನಿ ನೀರು ಕೂಡ ಕೆಳಗೆ ಬೀಳದಂತೆ ದೇವಸ್ಥಾನ ಸುತ್ತ ಮೂರು ಬಾರಿ ಗಾಜಿನ ಪಾತ್ರೆ ಕೈನಲ್ಲಿ ಇಟ್ಕೊಂಡು ಪ್ರದಕ್ಷಿಣೆ ಹಾಕು, ಒಂದೇ ಒಂದು ಹನಿ ಕೆಳಗೆ ಬಿದ್ದರೂ ನೀನು ನನ್ನ ಹತ್ತಿರ ಬಂದು ನಿಜ ಹೇಳಬೇಕು ಅಂತ ಅರ್ಚಕರು ಹೇಳಿದರು. ಸರಿ ಅರ್ಚಕರೇ, ನಾಳೆ ನೀವು ಹೇಳಿದಂತೆಯೇ ಮಾಡ್ತೀನಿ ಎಂದು ಹೇಳಿ ಮಾರನೇ ದಿನ ಮನೆಯಿಂದ ಬರುವಾಗಲೇ ಗಾಜಿನ ಪಾತ್ರೆ ಪೂರ್ತಿ ನೀರು ತುಂಬಿ ಅದನ್ನು ತಗೊಂಡು ದೇವಸ್ಥಾನಕ್ಕೆ ನವ್ಯ ಬಂದಿದ್ದಾಳೆ. ತುಂಬ ಗಮನ ಇಟ್ಟು ಪಾತ್ರೆಯಿಂದ ಒಂದು ಹನಿ ನೀರು ಕೂಡ ಕೆಳಗೆ ಬೀಳದಂತೆ ನವ್ಯ ದೇವಸ್ಥಾನವನ್ನು ಮೂರು ಸುತ್ತು ಪ್ರದಕ್ಷಿಣೆ ಹಾಕಿ ನಂತರ ಅರ್ಚಕರ ಬಳಿ ಬಂದು, ಸ್ವಾಮಿಗಳೇ, ನೀವು ಹೇಳಿದಂತೆ ದೇವಸ್ಥಾನ ಪೂರ್ತಿ ಮೂರು ಸುತ್ತು ಹಾಕಿದೆ, ಒಂದು ಹನಿ ನೀರು ಕೂಡ ಕೆಳಗೆ ಬೀಳಲಿಲ್ಲ, ದೇವರ ಮೇಲೆ ಆಣೆ ಎಂದು ನವ್ಯ ಹೇಳಿದಳು. ಸರಿ, ಈಗ ಆ ಪಾತ್ರೆನ ಕೆಳಗೆ ಇಡು ಎಂದು ಅರ್ಚಕರು ಹೇಳಿದರು. ಈಗ ಹೇಳಿ ಸ್ವಾಮಿ, ನನಗೆ ಯಾಕೆ ಈ ರೀತಿ ಮಾಡು ಅಂತ ಹೇಳಿದ್ರಿ, ಈ ರೀತಿ ಮಾಡಿದರೆ ಯಾರು ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಲ್ವಾ ಎಂದು ನವ್ಯ ಕೇಳಿದಳು. ನಗುತ್ತಲೇ ಅರ್ಚಕರು ಹೀಗೆ ಹೇಳಿದರು, ನಾನು ಈಗ ನಿನಗೆ
ಮೂರು ಪ್ರಶ್ನೆಗಳನ್ನು ಕೇಳ್ತೀನಿ. ಈ ಪ್ರಶ್ನೆಗಳಿಗೆ ನೀನು ಉತ್ತರ ಕೊಟ್ಟರೆ ಆ ಉತ್ತರದಲ್ಲಿ ನಿನ್ನ ಪ್ರಶ್ನೆಯ ಸಮಾಧಾನ ನಿನಗೆ ಅರ್ಥವಾಗುತ್ತೆ ಎಂದು ಅರ್ಚಕರು ಹೇಳಿದರು. ಈ ಗಾಜಿನ ಪಾತ್ರೆ ಇಟ್ಕೊಂಡು ದೇವಸ್ಥಾನವನ್ನು ಸುತ್ತುತ್ತಿರುವಾಗ ಯಾರಾದರೂ ಮೊಬೈಲ್ನಲ್ಲಿ ಮಾತಾಡೋದನ್ನು ನೀನು ನೋಡಿದ್ಯಾ ಎಂದು ಅರ್ಚಕರು ಕೇಳಿದರು. ಇಲ್ಲ ಸ್ವಾಮಿಗಳೇ, ನನ್ನ ಗಮನವೆಲ್ಲ ಗಾಜಿನ ಪಾತ್ರೆಯ ಮೇಲೇ ಇದ್ದುದರಿಂದ ನಾನು ಯಾರನ್ನೂ ನೋಡಲಿಲ್ಲ ಅಂತ ನವ್ಯ ಹೇಳಿದಳು. ಎರಡನೇ ಪ್ರಶ್ನೆ, ಯಾರಾದರೂ ಗಾಸಿಪ್ ಮಾತಾಡೋದು, ಕೆಲಸಕ್ಕೆ ಬಾರದ ವಿಷಯಗಳನ್ನು ಮಾತಾಡೋದು ನಿನಗೆ ಕೇಳಿಸ್ತಾ? ಇಲ್ಲವೇ ಇಲ್ಲ ಸ್ವಾಮಿಗಳೇ, ನಾನು ಒಂದು ಹನಿ ನೀರು ಕೂಡ ಕೆಳಗೆ ಬೀಳದಂತೆ ನೋಡಿಕೊಳ್ಳೋದರಲ್ಲೇ ಬ್ಯುಸಿಯಾಗಿದ್ದೆ. ನನ್ನ ಗಮನವೆಲ್ಲ ಗಾಜಿನ ಪಾತ್ರೆಯ ಮೇಲೇ ಇತ್ತು, ಹೀಗಾಗಿ ನನಗೆ ಗಾಸಿ ಮಾತುಗಳು ಯಾವ ಕೇಳಿಸಲಿಲ್ಲ ಎಂದು ನವ್ಯ ಹೇಳಿದಳು. ಮೂರನೇ ಪ್ರಶ್ನೆ, ನಿನ್ನ ಬಗ್ಗೆ ಯಾರಾದರೂ ತಪ್ಪಾಗಿ ಮಾತಾಡೋದು ನಿನಗೆ ಕೇಳಿಸ್ತಾ ಅಂತ ಅರ್ಚಕರು ಕೇಳಿದ್ದಾರೆ. ಇಲ್ಲ ಸ್ವಾಮಿಗಳೇ, ನನ್ನ ಬಗ್ಗೆ ಯಾರು ಕೆಟ್ಟದಾಗಿ ಮಾತಾಡೋದು ನನಗೆ ಕೇಳಿಸಲಿಲ್ಲ ಎಂದು ನವ್ಯ ಹೇಳಿದಳು. ನನ್ನ ಮೂರು ಪ್ರಶ್ನೆಗಳಿಗೂ ಉತ್ತರವನ್ನು ನೀನೇ ಕೊಟ್ಟಿದ್ದೆ. ನಮ್ಮ ಗಮನ, ನಮ್ಮ ಚಿಂತನೆ ಎಲ್ಲವೂ ಒಂದು ವಿಷಯದ ಮೇಲೇ ಇದ್ದಾಗ ನಮಗೆ ಬೇರೆ ವಿಷಯಗಳು ಗೊತ್ತಾಗೋದಿಲ್ಲ. ನೀನು ದೇವಸ್ಥಾನಕ್ಕೆ ಬರೋದು ದೇವರನ್ನು ನೋಡಲು, ದೇವರಿಗೆ ಪೂಜೆ ಮಾಡಲು, ದೇವರ ಪ್ರಾರ್ಥನೆ ಮಾಡಲು, ದೇವರ ಜೊತೆ ಮಾತಾಡಲು, ಇದರ ಬಗ್ಗೆ ಮಾತ್ರ ನಿನ್ನ ಗಮನ ಇರಬೇಕು. ಇದು ಬಿಟ್ಟು ಬೇರೆ ವಿಷಯಗಳ ಬಗ್ಗೆ, ಬೇರೆಯವರ ಮಾತುಗಳ ಬಗ್ಗೆ ನೀನು ಗಮನ ಕೊಡಬಾರ್ದು. ಈ ವಿಷಯ ನಿನಗೆ ಅರ್ಥವಾಗಲಿ ಅಂತಾನೇ ನಿನಗೆ ನೀರು ತುಂಬಿದ ಗಾಜಿನ ಪಾತ್ರೆ ಇಟ್ಕೊಂಡು ದೇವಸ್ಥಾನವನ್ನು ಮೂರು ಸುತ್ತು ಹಾಕುವಂತೆ ಹೇಳಿದೆ. ಈಗ ನಿನಗೆ ಅರ್ಥವಾಗಿದೆ ಅನಿಸುತ್ತೆ. ಈಗ ಹೇಳು, ನಾಳೆಯಿಂದ ನೀನು ದೇವಸ್ಥಾನಕ್ಕೆ ಬರ್ತೀಯಾ ಇಲ್ಲವಾ ಅಂತ ಅರ್ಚಕರು ಕೇಳಿದರು. ಖಂಡಿತ ಬರ್ತೀನಿ ಗುರುಗಳೇ, ನೀವು ಹೇಳಿದ್ದು ನನಗೆ ಚೆನ್ನಾಗಿ ಅರ್ಥವಾಗಿದೆ. ನನಗೂ ದೇವರಿಗೂ ಈ ದೇವಸ್ಥಾನಕ್ಕೆ ಬರೋದರಿಂದ ಉತ್ತಮ ಬಾಂಧವ್ಯ ಇದೆ. ಈ ಕೆಟ್ಟ ಜನಗಳಿಗಾಗಿ ದೇವರ ಜೊತೆ ಇರುವ ನನ್ನ ಬಾಂಧವ್ಯವನ್ನು ಕಳೆದುಕೊಳ್ಳಲು ನಾನು ಇಷ್ಟಪಡೋದಿಲ್ಲ ಎಂದು ಹೇಳಿ ನವ್ಯ ಅಲ್ಲಿಂದ ಹೊರಟಳು. ಫ್ರೆಂಡ್ಸ್, ಈ ನವ್ಯಳ ಕಥೆಯಿಂದ ನಾವು ನೀವು ತಿಳಿದುಕೊಳ್ಳಬೇಕಾದ ವಿಷಯ ಏನೆಂದರೆ, ನಾವು ಯಾವಾಗಲೂ ಒಳ್ಳೆಯ ವಿಷಯಗಳ ಕಡೆಗೆ ಗಮನ ಕೊಡಬೇಕು. ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಲು ಸಾವಿರಾರು ಜನ ಇದ್ದೇ ಇರ್ತಾರೆ. ಅವರು ಮಾತಾಡುತ್ತಲೇ ಇರ್ತಾರೆ, ಅವರ ಬಾಯಿ ಮುಚ್ಚಿಸಲು ಸಾಧ್ಯವಿಲ್ಲ. ಹೀಗಾಗಿ ಅಂಥವರ ಕಡೆ ಗಮನ ಕೊಡಬಾರ್ದು. ನಮ್ಮ ಕೆಲಸ ಮಾಡುತ್ತಾ ನಮ್ಮ ಪಾಡಿಗೆ ನಾವು ಇದ್ದು ಬಿಡಬೇಕು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಬೇರೆಯವರು ಈ ವಿಡಿಯೋ ನೋಡಲಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ.